ನಾನು ನಮ್ಮ ಕಿಚನ್ ಅನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಓವರಾಲ್ ಆಗಿ ಈ ತರ ಕಾಣಿಸುತ್ತೆ. ಇದು ನಮ್ಮ ಡೈನಿಂಗ್ ಟೇಬಲ್, 6 ಜನ ಕುತ್ಕೋಬಹುದು. ಹಾಗೆ ಇಲ್ಲೊಂದು ವಿಂಡೋ ಇದೆ, ಇಲ್ಲಿ ಹೊರಗಡೆ ಗೆಸ್ಟ್ ಬಂದ್ರೆ ಕಾಣಿಸುತ್ತೆ, ನೋಡ್ಕೋಬಹುದು ಈ ತರ. ಹಾಗೆ ಇದು ನಮ್ಮ ಡಬಲ್ ಡೋರ್ ಫ್ರಿಡ್ಜ್ ವಿತ್ ಇನ್ವರ್ಟರ್, ಇನ್ವರ್ಟರ್ ಕೂಡ ಯೂಸ್ ಮಾಡ್ಕೋಬಹುದು ಇನ್ವರ್ಟರ್ನಿಂದ ಕೂಡ. ಇಲ್ಲಿ ಸಿಸಿಟಿವಿ ಕನೆಕ್ಷನ್ ಇದೆ ಈ ತರ ಹೊರಗಡೆಯಿಂದ ಬಂದಿರೋದು. ನಂತರ ಇಲ್ಲಿ ಮೇಲ್ಗಡೆ ಎಲ್ಲ ಬೆಳೆದಿರೋ ಐಟಮ್ಸ್ ಇದೆ, ಅಂದರೆ ರೇರ್ ಆಗಿ ಯೂಸ್ ಮಾಡುವಂಥದ್ದು, ಗೆಸ್ಟ್ ಬಂದಾಗ ಯೂಸ್ ಮಾಡುವಂಥದ್ದು. ನಂತರ ಇಲ್ಲೂ ಕೂಡ ಹಾಗೆ ಕಪ್ಪು ಸಾಸರ್ ಹಾಗೆ ಐಸ್ ಕ್ರೀಮ್ ಕಪ್ ಎಲ್ಲ ಇದೆ, ಬನ್ನಿ. ಇಲ್ಲಿ ಪ್ಲೇಟ್ಸ್ ಇದೆ, ಹಾಗೆ ಕಪ್ಸ್ ಇದೆ, ಇದೆಲ್ಲ ಮೇಲ್ಗಡೆ ಐಸ್ ಕ್ರೀಮ್ ಕಪ್ಸು. ನಂತರ ಇದೆಲ್ಲ ಗಿಫ್ಟ್ ಬಂದಿರೋದು, ನಮ್ಮ ವೆಡ್ಡಿಂಗಲ್ಲಿ ಗಿಫ್ಟ್ ಬಂದಿರೋದು. ಇದು ಟೀ ಕಾಫಿ ಮೇಕರ್, ಇದರಲ್ಲಿ ಟೀ ಮಾಡೋದು ಹೇಗೆ ಅಂತ ನಾನು ನಮ್ಮ ವಿಡಿಯೋ ಮಾಡಿ ತೋರಿಸಿದ್ದೆ. ಇಲ್ಲೆಲ್ಲ ಹಾಟ್ ಬಾಕ್ಸ್ ಇದೆ, ಹಿಂದ್ಗಡೆ ಎಲ್ಲ ಹಾಟ್ ಬಾಕ್ಸು. ನಂತರ ಇದು ಮಿಲ್ಕ್ ಕುಕ್ಕರ್ಸ್ ಅಂದು, ಇದು ಕೂಡ ಗಿಫ್ಟ್ ಬಂದಿರೋದು, ಇದೆಲ್ಲ ಗಿಫ್ಟ್ ಬಂದಿರೋದೆ ಹಾಟ್ ಬಾಕ್ಸು. ನಂತರ ಇಲ್ಲೆಲ್ಲ ಸ್ಟೀಲ್ ಡಬ್ಬಿ ಇದೆ, ಇದೆಲ್ಲ ರೇರ್ ಆಗಿ ಯೂಸ್ ಮಾಡುವಂಥದ್ದು. ಹಾಗೆ ಇಲ್ಲಿ ಮಸಾಲ ಐಟಮ್ಸ್ ಇದೆ, ಇದು ಯೂಸ್ ಮಾಡುವಂಥದ್ದು. ಇದು ಇಲ್ಲಿ ಕೂಡ ಒಂದಷ್ಟು ಖಾಲಿ ಡಬ್ಬ ಎಲ್ಲ ಇದೆ, ಎಕ್ಸ್ಟ್ರಾ ಮಿಕ್ಸಿ ಈ ಥರ ಎಲ್ಲ ಇದೆ. ನಂತರ ಇದು ಫಿಲ್ಟರ್, ವಾಟರ್ ಫಿಲ್ಟರ್. ನಮಗೆ ಅಷ್ಟೇನು ಬೇಕಾಗಲ್ಲ, ಯಾಕೆಂದರೆ ಬಾವಿ ನೀರನ್ನ ಕುಡಿಯೋದು, ಚೆನ್ನಾಗಿದೆ ನೀರು. ಇದು ಕೂಡ ಗಿಫ್ಟ್ ಬಂದಿರೋದು, ನಾವು ಯಾವುದೇ ಎಲೆಕ್ಟ್ರಿಕ್ ಫಿಲ್ಟರ್ ಯೂಸ್ ಮಾಡ್ತಾ ಇಲ್ಲ. ನಂತರ ಇದು ಸ್ಟ್ಯಾಂಡು, ಪಾತ್ರೆ ಸ್ಟ್ಯಾಂಡು, ಡೈಲಿ ಯೂಸ್ ಮಾಡುವಂಥ ಪಾತ್ರೆನಲ್ಲೇ ಇರ್ತೀನಿ. ಇದು ಪ್ಲೇಟ್ ಸ್ಟ್ಯಾಂಡು, ಹಾಗೆ ಇದು ಪಾತ್ರೆ ತೊಳೆದು ಇದರಲ್ಲಿ ಪಾತ್ರೆ ಹಾಕಿಡೋದು. ಇದು ಡಸ್ಟ್ಬಿನ್ನು, ಇಲ್ಲಿ ಸಿಂಕ್ ಇದೆ. ನಂತರ ಇದು ಒಲೆ, ಇದು ಸ್ವಲ್ಪ ಓಲ್ಡ್ ಒಲೆ, ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೊರಗಡೆ ವ್ಯೂಸ್ ಕಾಣಿಸುತ್ತೆ ವಿಂಡೋ ಮೂಲಕ. ನಂತರ ಇಲ್ಲಿ ಮಿಕ್ಸಿ ಮತ್ತು ಕರೆಂಟ್ ಒಲೆನೆಲ್ಲ ಹಾಕ್ಕೋಬೋದು, ಓವನ್ ಕೂಡ ಯೂಸ್ ಮಾಡ್ತೀನಿ ನಾನು. ಇಲ್ಲಿ ಕುಡಿಯೋ ನೀರು ಡ್ರಮ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆಕಾಳು ಎಲ್ಲ ಇದೆ, ಇಲ್ಲಿ ಮಸಾಲ ಐಟಮ್ಸ್ ಎಲ್ಲ ಇದೆ. ನಂತರ ಇಲ್ಲಿ ಉಪ್ಪು, ಉಪ್ಪಿನಕಾಯಿ, ಬೆಲ್ಲ, ತುಪ್ಪ ಈ ಥರ ಎಲ್ಲ ಆಯಿಲಿ ಐಟಮ್ಸ್ ಎಲ್ಲ ಇದರಲ್ಲಿದೆ ಕಿಟ್ರೆಯಲ್ಲಿ. ಹಾಗೆ ಇದು ಕೂಡ ಮಿಕ್ಸಿ ಜಾರೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೀರಾ ಆರ್ಗನೈಸ್ಡ್ ಏನಲ್ಲ, ಬಟ್ ನಮಗೆ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ. ಅವಾಗ ಚೇಂಜ್ ಕೂಡ ಮಾಡ್ತಾ ಇರ್ತೀನಿ, ಆಲ್ಟ್ರೇಷನ್ ಮಾಡ್ತಾ ಇರ್ತೀನಿ. ಇಲ್ಲಿ ಓವನ್ ಇದೆ, ಹಾಗೆ ಮಿಕ್ಸಿ ಇದೆ, ಇಂಡಕ್ಷನ್ ಒಲೆ ಇದೆ, ಇದು ಮಿಲ್ಕ್ ಕುಕ್ಕರ್, ಇದು ಎಕ್ಸ್ಟ್ರಾ ಇರೋ ಪಾತ್ರೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಗ್ರೈಂಡರ್, ಹಾಗೆ ಅಕ್ಕಿ, ಸ್ಟೀಲ್ ಡಬ್ಬದಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ, ಇದು ಕೂಡ ಅಕ್ಕಿನೇ. ಟೊಮೆಟೊ, ಈರುಳ್ಳಿ, ಹಾಗೆ ಈರುಳ್ಳಿ ಇಟ್ಕೊಂಡಿದ್ದೀನಿ. ಫ್ರಿಡ್ಜಲ್ಲಿ ಇಡದೇ ಇರೋ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಕೋತೀನಿ, ಅಂದರೆ ತರಕಾರಿನೆಲ್ಲ. ಹಾಗೆ ಕೆಳಗಡೆ ಇಲ್ಲ ಪಾತ್ರೆನ ಇಟ್ಕೊಂಡಿದ್ದೀನಿ, ರೇರ್ ಆಗಿ ಯೂಸ್ ಮಾಡುವಂಥದ್ದು ಈ ಥರ ಎಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ಊಟದ ಪ್ಲೇಟ್ಸು. ಇಲ್ಲಿ ಸೋಪು ಮತ್ತು ಸಿಂಕಿಗೆ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಸೌಟ್ ಇದೆ ಒಂದಷ್ಟು. ಇಲ್ಲಿ ಬೋಗಣಿ ಈ ಥರ ಇಟ್ಕೊಂಡಿದ್ದೀನಿ, ಗೆಸ್ಟ್ ಬಂದಾಗ ಯೂಸ್ ಮಾಡುವಂಥದ್ದು. ಇಲ್ಲಿ ಕೂಡ ಹಾಗೆ ಎಕ್ಸ್ಟ್ರಾ ಇರೋ ಪಾತ್ರೆ, ಇದು ಕೂಡ ಹಾಗೆ. ಹಾಗೆ ಇಲ್ಲಿ ಸಿಲಿಂಡರ್ ಇದೆ, ಮತ್ತು ತುರಿಯೋ ಮಣೆ ಇದೆ, ತುರಿಯೋ ಮಣೆ ಒಳಗಡೆ ಇಟ್ಕೊಂಡಿದ್ದೀನಿ.
ಮ್ಯಾಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು, ಆವಾಗವಾಗ ನೀರನ್ನು ಚೆಲ್ಕ ಹಾಕ್ತೀನಿ ಅದಕ್ಕೋಸ್ಕರ ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಎಲ್ಲ ಒಂದಷ್ಟು ಫಂಕ್ಷನ್ ಆದಾಗ ಯೂಸ್ ಮಾಡುವಂಥ ಐಟಮ್ಸ್ ಇದೆ, ಅಂದರೆ ಪಾತ್ರೆ ದೊಡ್ಡ ಪಾತ್ರೆ ಆ ಥರ ಕಟ್ಟಿಟ್ಕೊಂಡಿದ್ದೀವಿ. ಇಲ್ಲಿ ಇಲ್ಲಿ ಕಾಟ ಇತ್ತು ಮೊದಲು, ಇವಾಗ ಪರವಾಗಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಕಡೆ ಒಂದು ವಿಂಡೋ ಕೂಡ ಇದೆ, ಇಲ್ಲಿ ಗೇಟಿಂದ ಯಾರಾದರೂ ಗೆಸ್ಟ್ ಬಂದಿದ್ದರೂ ಕಾಣಿಸುತ್ತೆ, ಹೊರಗಡೆಯಿಂದನೂ ರೋಡ್ ಕೂಡ ಕಾಣಿಸುತ್ತೆ. ನೋಡ್ಬೋದು ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಕಿಚನ್ ಹೇಗಿದೆ ಅಂತ. ನಿಮಗೆಲ್ಲ ಇವತ್ತಿನ ಈ ಕಿಚನ್ ಟೂರ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಒತ್ತಿ, ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.